ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಅಲ್ಲಿ ಇನ್ನೊಂದು ಪೆಕ್ಯೂಲಿಯರ್ ಆಗಿರೋ ಪ್ರಾಬ್ಲಮ್ ಇದೆ. ಈ ಪೆಕ್ಯೂಲಿಯರ್ ಪ್ರಾಬ್ಲಮ್ ಅಲ್ಲಿ ಒಂದ್ ಮೂರು ಪೆಕ್ಯೂಲಿಯರ್ ಆಗಿರೋ ಜರ್ನಲ್ ಎಂಟ್ರೀಸ್ ಮಾಡಬೇಕಾಗುತ್ತೆ. ಇದೇನು ಹೊಸದೇನಲ್ಲ, ನೀವು ಪಿ ಯು ಸಿ ನಲ್ಲಿ ಕಲ್ತಿರೋ ಎಂಟ್ರೀಸ್. ಬಟ್ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. ಬ್ಯಾಲೆನ್ಸ್ ಶೀಟ್ ಆಫ್ ಇಂಡಿಯನ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಆಸ್ ಆನ್ 31st of March 2015. ಆಥರೈಸ್ಡ್ ಕ್ಯಾಪಿಟಲ್ 20,000 ಈಕ್ವಿಟಿ ಶೇರ್ಸ್ ಆಫ್ ಟೆನಿ, ಪೇಡ್ ಅಪ್ ಕ್ಯಾಪಿಟಲ್ 12,000 ಈಕ್ವಿಟಿ ಶೇರ್ಸ್ ಆಫ್ ಟೆನಿ, ಲೆಸ್ ಕಾಲ್ಸಿನರಿಯಸ್ 3 ಪರ್ ಶೇರ್ ಆನ್ 3,000 ಶೇರ್ಸ್, ಸಂಡ್ರಿ ಕ್ವೇಟಾಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಗುಡ್ ವಿಲ್, ಲ್ಯಾಂಡ್ ಬಿಲ್ಡಿಂಗ್, ಮಷಿನ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಸ್ಟಾಕ್, ಬುಕ್ ಡೆಟ್ಸ್, ಕ್ಯಾಶ್ ಅಟ್ ಬ್ಯಾಂಕ್, ಪ್ರಾಫಿಟ್ ಲಾಸ್ಟ್ ಇಯರ್ 22,000, ದಿಸ್ ಇಯರ್ ಪ್ರಾಫಿಟ್ ಲಾಸ್ 1,200, ಟೋಟಲ್ ಲಾಸ್ 20,800. Evaluation of machinery reveals that it is overvalued by 10,000 and it is proposed to write down the assets its true value. Eliminate the deficiency of profit and loss account, write off the goodwill, preliminary expenses by adopting the following course ಅಂತ ಹೇಳಿದ್ದಾನೆ. Forfeit the shares and reissue at 5 rupees ಅಂತ ಹೇಳಿದ್ದಾನೆ. Reduce the paid up capital by 3 rupees per share. Utilize the provision for tax if necessary. Pass the journal entries and prepare the ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾರೆ. ಈಗ ಫಸ್ಟ್ ನಾವೇನ್ ಮಾಡಬೇಕು, ಇಲ್ಲಿ ಟೋಟಲ್ 12,000 ಈಕ್ವಿಟಿ ಶೇರ್ಸ್ ಇದೆ. ಎಷ್ಟಿದೆ? 12,000 ಈಕ್ವಿಟಿ ಶೇರ್ಸ್, ಪೇಡ್ ಅಪ್ ಕ್ಯಾಪಿಟಲ್ ಇದೆ. ಆ 12,000 ಅಲ್ಲಿ ನೋಡಿ, 12,000 ಶೇರ್ಸ್ ಅಲ್ಲಿ 3,000 ಜನ ಏನ್ ಮಾಡಿದ್ದಾರೆ, 10 ರೂಪಾಯಿ ಕೊಡೋ ಬದಲು ಎಷ್ಟು ಕೊಟ್ಟಿದ್ದಾರೆ, 7 ರೂಪಾಯಿ ಕೊಟ್ಟಿದ್ದಾರೆ. ಇನ್ನು ಎಷ್ಟು ಕೊಟ್ಟಿಲ್ಲ, 3 ರೂಪಾಯಿ ಕೊಟ್ಟಿಲ್ಲ. ಈ 3 ರೂಪಾಯಿ ಕೊಡದೆ ಇರೋರಿಗೆ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಥರ್ಡ್ ಕಾಲ್ ಅಂತ ನಾವು ವಾರ್ನಿಂಗ್ ಕೊಟ್ಟಿದೀವಿ, ಕೊಡ್ಲೇ ಇಲ್ಲ ಅವರು. ಅದಕ್ಕೆ ನಾವೇನ್ ಹೇಳಿದ್ವಿ, ನೋಡಪ್ಪ ನೀನ್ ಈ 3 ರೂಪಾಯಿ ಕೊಡ್ಲಿಲ್ಲ ಅಂತ ಇಟ್ಕೋ, ಈ ಆಲ್ರೆಡಿ ನೀನ್ 7 ರೂಪಾಯಿ ಏನ್ ಕೊಟ್ಟಿದ್ಯಲ್ವಾ, ಅದನ್ನ ನಿನಗೆ ವಾಪಸ್ ಮಾಡಲ್ಲ. ನಿನ್ನ 3,000 ಶೇರ್ಸ್ ನ ನಮ್ ಕಂಪನಿಯಿಂದ ಕ್ಯಾನ್ಸಲ್ ಮಾಡ್ತೀವಿ. ಕ್ಯಾನ್ಸಲ್ ಮಾಡಿ ಆ 3,000 ಶೇರ್ಸ್ ನ ಬೇರೆಯವರಿಗೆ ರೀಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರೇನ್ ಹೇಳಿದ್ರು, ನೀವೇನಾದ್ರೂ ಮಾಡ್ಕೊಳ್ಳಿ ಸ್ವಾಮಿ, ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ, ಕ್ಯಾನ್ಸಲ್ ಆದ್ರೂ ಮಾಡ್ಕೊಳ್ಳಿ, ಕಸಕ್ಕೆ ತಾದ್ರೂ ಬಿಸಾಕಿ ಅಂತ ಹೇಳಿದ್ರು. ಕಂಪನಿ ಏನ್ ಮಾಡ್ತು, ಆಯ್ತು ವೆರಿ ಗುಡ್, ಕ್ಯಾನ್ಸಲ್ ಮಾಡ ಅಂತ ಹೇಳಿ ಕ್ಯಾನ್ಸಲೇಷನ್ ಗೆ ಜರ್ನಲ್ ಎಂಟ್ರಿ ಏನಪ್ಪಾ ಅಂದ್ರೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, 3,000 ಶೇರ್ಸ್ ಇಂಟು 10 ರೂಪಾಯಿ ಒಂದ್ ಶೇರ್ ಮೇಲೆ 30,000. ಅವರು ಎಷ್ಟು ಕೊಡಬೇಕಾಗಿತ್ತು ನಮ್ಗೆ, 3,000 ಇಂಟು 3 ರುಪೀಸ್, 9,000 ರುಪೀಸ್ ಕೊಡಬೇಕಾಗಿತ್ತು. ಇನ್ನ ಎಷ್ಟು ಕೊಟ್ಟಿದ್ದಾರೆ, 3,000 ಇಂಟು 7 ರುಪೀಸ್, 21,000 ಕೊಟ್ಟಿದ್ದಾರೆ. ಅದನ್ನ ನಾವೇನ್ ಮಾಡ್ತಾ ಇದೀವಿ, ರಿಟರ್ನ್ ಮಾಡ್ತಾ ಇದ್ರೆ ನಮ್ಮ ಹತ್ರನೇ ಉಳಿಸ್ಕೊಳ್ತೇವೆ. ಬೇಕಾದ್ರೆ ಇಲ್ಲಿ ಬರೀಬಹುದು ಏನಂತ, 3,000 ಇಂಟು 7, 3,000 ಇಂಟು 3 ಅಂತ ಬೇಕಾದ್ರೆ ಬರ್ಕೊಳ್ಳಿ, ಆಗ್ಬೋದಾ. ಈ ಬಂದಿರೋ ಅಮೌಂಟ್ 21,000 ಕಂಪನಿಗೆ ಪ್ರಾಫಿಟ್ ಆಯ್ತು, ಆಯ್ತಾ ಇಲ್ವೋ, ಕಂಪನಿಗೆ ಪ್ರಾಫಿಟ್. ಈ 3,000 ಶೇರ್ಸ್ ಕ್ಯಾನ್ಸಲ್ ಮಾಡಿರೋದನ್ನ ಇನ್ನೊಬ್ಬ ಅವ್ರಿಗೆ 3,000 ಶೇರ್ಸ್ ನ ಒಂದೇ ಸಾರಿ ಕೊಂಡ್ಕೊಳ್ತೀಯಾ ರೋಹಿತ್, ನೋಡು 10 ರೂಪಾಯಿ ಶೇರ್ ನ ನಿನ್ಗೆ 5 ರೂಪಾಯಿಗೆ ಕೊಟ್ಬಿಡ್ತೀನಿ ಅಂತ ಹೇಳ್ದ. ರೋಹಿತ್ ಏನ್ ಮಾಡ್ದ, ಓ ಸೂಪರ್ ಸರ್ ಕೊಡಿ ಅಂತ ಹೇಳಿದೆ. ನಾನು 10 ರೂಪಾಯಿ ಶೇರ್ ನ ಅವ್ನಿಗೆ 5 ರೂಪಾಯಿ ಕೊಟ್ರೆ ಕಂಪ್ನಿಗೆ 5 ರೂಪಾಯಿ ಲಾಸ್ ಆಗುತ್ತೆ. ಆದ್ರ ಆಯ್ತು, ಇನ್ನೊಬ್ಬನಿಗೆ ಯಾವನ್ ಕ್ಯಾನ್ಸಲ್ ಮಾಡಿದ್ನಲ್ವಾ, ಅವನಿಂದ ನನ್ಗೆ ಎಷ್ಟು ಬಂದಿದೆ, 21,000 ಪ್ರಾಫಿಟ್ ಬಂದಿದೆ. ಇವಂಗ ಒಂದ್ 15,000 ಲಾಸ್ ಆದ್ರೂ ಹೋದ್ರು ಹೋಯ್ತು ಅಂತ ಹೇಳ್ಬಿಟ್ಟು ಒಂದೇ ಸಾರಿ ದುಡ್ಡು ಕೊಡ್ತಾನೆ. ಅದಕ್ಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್ 3,000 ಇಂಟು 5, 15,000 ರುಪೀಸ್ ಬಂದಿದೆ ಹೊಸ ಶೇರ್ ಕ್ಯಾಪಿಟಲ್ ಇಂದ. ಒಂದೊಂದ್ ಶೇರ್ 10 ರೂಪಾಯಿ ಇದು, ಇನ್ನು 15,000 ರೂಪಾಯಿ ಬೇಕಾಗಿತ್ತು, ಅದನ್ನ ಈ ಪ್ರಾಫಿಟ್ ಇಂದ ಯೂಸ್ ಮಾಡ್ಕೊಂಡು, ಏನದು ಫರ್ ಫ್ಯೂಚರ್ ಶೇರ್ ಫರ್ ಫ್ಯೂಚರ್ ಅಕೌಂಟ್ ಇಂದ 21,000ದಲ್ಲಿ 15,000 ಯೂಸ್ ಮಾಡ್ಕೊಂಡು, ಅಲ್ಲಿಗೆ ಒಟ್ಟು ಈಕ್ವಿಟಿ ಶೇರ್ಸ್ ಎಷ್ಟಾಯ್ತು ಮತ್ತೆ 30,000. ಇಲ್ಲಿ ಕ್ಯಾನ್ಸಲ್ ಮಾಡಿದ್ವಿ, 30,000 ಡೆಬಿಟ್ ಮಾಡಿದ್ವಿ, ಈಗ ರೀಇಶ್ಯೂ ಮಾಡೋದಕ್ಕೆ ಏನಾಗಿದೆ, ಕ್ರೆಡಿಟ್ ಆಗಿದೆ 30,000. ಅರ್ಥ ಆಯ್ತಾ, ಇಲ್ಲಿಗೆ ಕ್ಯಾನ್ಸಲ್ ಆಯ್ತು. ಇಲ್ಲಿ 21,000 ಪ್ರಾಫಿಟ್, 15,000 ರೀಇಶ್ಯೂಯಿಂದ ಲಾಸ್, ಇನ್ನ ಒಟ್ಟು ಪ್ರಾಫಿಟ್ ಎಷ್ಟಾಯ್ತು, 6,000 ಆಯ್ತು. ಆ 6,000 ನ ಎಲ್ಲಿ ಟ್ರಾನ್ಸ್ಫರ್ ಮಾಡೋಣ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ. ಕ್ಲಿಯರ್ ಆಯ್ತು. ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್, 1,12,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ 10 ರೂಪಾಯಿ ಕೊಟ್ಟಿದ್ರಲ್ವಾ, ಅವ್ರು ಕೇಳಿದ್ವಿ ಕಂಪನಿ ಪ್ರಾಫಿಟ್ ಇದ್ರಲ್ಲಿದೆ, ಕಷ್ಟದಲ್ಲಿದೆ, ಏನಾದ್ರೂ ಮಾಡಿ ಸ್ವಾಮಿ ಅಂತ ಹೇಳಿ. ಅವ್ರು ಹೇಳಿದ್ರು, 10 ರೂಪಾಯಿನಲ್ಲಿ ನಾನು 3 ರೂಪಾಯಿ ಬಿಟ್ಕೊಡ್ತೀನಿ ಅಳಗೋಗಿ ಅಂತ ಹೇಳಿದ್ರು. ಅಲ್ಲಿಗೆ ಒಟ್ಟು ಓಲ್ಡ್ ಈಕ್ವಿಟಿ ಶೇರ್ಸ್ 12 × 10 1,20,000. ಅವರು 3 ರೂಪಾಯಿ ಬಿಟ್ಕೊಂಡ ಮೇಲೆ ಇನ್ನೆಷ್ಟಿರುತ್ತಂದ್ರೆ 7 ರೂಪಾಯಿ ಇರುತ್ತೆ. ಇನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಗೆ 36,000 ರುಪೀಸ್ ಅಷ್ಟೇ ಏನ್ ಮಾಡ್ತಾ ಇದೀವಿ, ಕ್ಯಾಪಿಟಲ್ ರಿಡಕ್ಷನ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಇನ್ನ ನಮ್ಗೆ ಉಳಿದು 36 + 6, ಒಟ್ಟು 42,000 ರೂಪಾಯಿ ಇದೆ. ಯಾವ ಅಕೌಂಟ್ ಅಲ್ಲಿ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಈ ದುಡ್ಡನ್ನ ನಾವು
ಲಾಸ್ ಅಸೆಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 20,800 ರೂಪಾಯಿನ ಮೈನಸ್ ಮಾಡಿದೀವಿ, ಗುಡ್ ವಿಲ್ ನ 10,000 ಮೈನಸ್ ಮಾಡಿದೀವಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 1,500 ಮೈನಸ್ ಮಾಡಿದೀವಿ, ಮೆಷಿನರಿ 10,000 ರೂಪಾಯಿ ಬೇಕು ಅಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಜಾಸ್ತಿ ತೋರಿಸಿದ್ವಂತೆ, ಓವರ್ ವ್ಯಾಲ್ಯೂ ಮಾಡಿದ್ವಂತೆ. ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೆಷಿನರಿ 50,850 ರೂಪಾಯಿ ಇದೆ, ಕರೆಕ್ಟಾ? ಅದು ಆಕ್ಚುಯಲ್ ಬೆಲೆ ಎಷ್ಟಾದ್ರೂ 40,850 ಬೇಕು ಅಂತ ಜಾಸ್ತಿ ತೋರಿಸಿದ್ವಿ, ಅದನ್ನು ಕೂಡ ಕಡಿಮೆ ಮಾಡಿದ್ವಿ. ಅಲ್ಲಿಗೆ ಇಷ್ಟು ಟೋಟಲ್ ಮಾಡಿದ್ರೆ ನಮ್ಗಿನ್ನು 300 ರೂಪಾಯಿ ಬೇಕಾಗುತ್ತೆ. ನಮ್ಮ ಹತ್ರ 42,000 ರೂಪಾಯಿ ದುಡ್ಡಿದೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ. ಲಾಸ್ ಎಲ್ಲ ಟೋಟಲ್ ಮಾಡಿದ್ರೆ ಎಷ್ಟಿದೆ? 42,300 ಇದೆ, ಇನ್ನು 300 ಬೇಕು. ಆ 300 ನ ಅವನೇ ಕ್ವಶನ್ ಅಲ್ಲಿ ಹೇಳಿದ್ದಾನೆ, ನಿಮ್ ಲಾಸ್ ಎಲ್ಲ ತೆಗ್ದಾಕ್ಬೇಕಾದ್ರೆ ಏನಾದ್ರೂ ಶಾರ್ಟೇಜ್ ಬಂದ್ರೆ ಆ ಬಂದಿರೋ ಶಾರ್ಟೇಜ್ ಅಮೌಂಟ್ ಅನ್ನ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಇಂದ ಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಮ್ಗೆ ಎಷ್ಟ್ ಬೇಕಾಗುತ್ತೆ ಇಲ್ಲಿ? 42,300 ಇವೆಲ್ಲ ಟೋಟಲ್ ಮಾಡಿದ್ರೆ 42,000, ಇನ್ನು 300 ರೂಪಾಯಿ ಬೇಕಾಗಿತ್ತು. ಇದೆಲ್ಲ ಆಕ್ಚುಲಿ ನೋಡಿ 6+36 ಎಷ್ಟು? 42,000 ಬಂದಿದ್ದು. ಇವೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟ್ ಬರುತ್ತೆ? 42,300 ರೂಪಾಯಿ ಬರ್ತಾ ಇದೆ. ಅದಕ್ಕೆ ಈ 300 ರೂಪಾಯಿ ಬೇಕಾಗಿರೋದನ್ನ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಮತ್ತೆ ಕ್ಯಾಪಿಟಲ್ ರಿಡಕ್ಷನ್ ಏನಾಯ್ತು? ಕ್ರೆಡಿಟ್ ಆಯ್ತು 300. ಅದಕ್ಕೆ ಇಲ್ಲಿರೋದನ್ನ ಏನ್ ಮಾಡಿದ್ವಿ? 300 ಮಾಡಿದ್ವಿ. ಈ ಅಕೌಂಟ್ ಸರಿ ಹೋಯ್ತು. ಇಷ್ಟು ಜರ್ನಲ್ ಎಂಟ್ರೀಸ್ ಮಾಡಬೇಕು ಈ ಪ್ರಾಬ್ಲಮ್ ನಲ್ಲಿ. 1, 2, 3 ಫಸ್ಟ್ 3 ಜರ್ನಲ್ ಎಂಟ್ರೀಸ್ ಮಾಡಿಲ್ಲ ಅಂದ್ರೆ 5-6 ಮಾರ್ಕ್ಸ್ ಬರ್ತವೆ. ಓಕೆನಾ? ಇನ್ ಬರೋದೇ ನಿಮ್ಗೆ 9 ಮಾರ್ಕ್ಸ್ 10 ಮಾರ್ಕ್ಸ್ ಬರಬಹುದು. ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಮಾಡೋದಕ್ಕೆ ಏನಿಲ್ಲ ಅಲ್ಲಿ. ಫಸ್ಟ್ ಶೇರ್ ಕ್ಯಾಪಿಟಲ್, ಹೊಸ ಶೇರ್ ಕ್ಯಾಪಿಟಲ್ ಎಷ್ಟಿದ್ಯಪ್ಪ? 84,000 ಇದೆ, ಕರೆಕ್ಟಾ? 84,000 ಹಾಕಿದ್ವಿ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಏನು ಇಲ್ಲ. ನಾನ್ ಕರೆಂಟ್ ಲಯಬಿಲಿಟಿ ಡಿಬೆಂಚರ್ಸ್ ಇಲ್ಲ, ಲೋನು ಇಲ್ಲ. ಕರೆಂಟ್ ಲಯಬಿಲಿಟಿ ಸಂದ್ರಿ ಕ್ರೆಡಿಟರ್ಸ್ ಇದ್ದಾರೆ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 4,000 ಇತ್ತು, ಅದರಲ್ಲಿ 300 ರೂಪಾಯಿ ಏನ್ ಮಾಡಿದ್ವಿ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಯೂಸ್ ಮಾಡ್ಕೊಂಡ್ವಿ. ಇನ್ನ 3,700 ರೂಪಾಯಿ ಇರುತ್ತೆ. ಅಸೆಟ್ ಸೈಡ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಮೆಷಿನರಿ 50,850 ಇತ್ತು, ಓವರ್ ವ್ಯಾಲ್ಯೂ ಮಾಡಿದ್ವಿ 10,000, 40,850. ಸ್ಟಾಕ್ ಸೇಮ್ ಅಮೌಂಟ್ ಇದೆ, ಬುಕ್ ಡೆಟ್ಸ್ ಸೇಮ್ ಅಮೌಂಟ್ ಇದೆ. ಕ್ಯಾಶ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 1,550. ಆದ್ರೆ ಈ ಫರ್ಫಿಟ್ ಮಾಡಿರೋ ಶೇರ್ಸ್ ನ ರೀ ಇಶ್ಯೂ ಮಾಡೋದ್ರಿಂದ ಎಷ್ಟು ಬಂದಿದೆ ಕ್ಯಾಶ್? ನಮ್ಗೆ 15,000 ಕ್ಯಾಶ್ ಬಂದಿದೆ. ಒಟ್ಟು ಕ್ಯಾಶ್ ನಮ್ಮ ಹತ್ರ ಎಷ್ಟಿದೆ? 16,500. ಟೋಟಲ್ ಮಾಡಿದ್ರೆ ಎರಡು ಕಡೆ 1,03,125 ಆಯ್ತಾ? ಓಕೆ, ಬರ್ಕೊ.